Hello students, welcome to Talent Zone and this is Sheetal Nanda. Students, in this video, I will explain you one more mathematics trick, that is to find out the values of trigonometric functions if any one trigonometric value is already given. Let's start with the question itself. In this question, cos x value is given as minus 1 by 2 and they have given that x lies in third quadrant. Question alli already cos x in a value anna kottidare, minus 1 by 2 anta ide, and they have given x ellide, it lies in third quadrant. So I will teach you the simple trick to find all the other 5 trigonometric functions. Let's start now. Basically draw a triangle. Ondu simple agi ondu triangle anna draw maadkoli. ಈ ಟ್ರಯಾಂಗಲ್ ಅನ್ನು ಡ್ರಾ ಮಾಡಿರಬೇಕಾದ್ರೆ ಯಾವತ್ತಿಗೂ ನೇಮ್ ಇಟ್ ಆಸ್ ಎ ಬಿ ಸಿ, ಯಾವತ್ತಿಗೂ ದಿಸ್ ಪೋರ್ಷನ್ ವಿ ಕಾಲ್ ಇಟ್ ಆಸ್ ಬೇಸ್, ಅಥವಾ ಇದನ್ನು ನಾನು ಅಡ್ಜಸೆಂಟ್ ಅಂತ ಕರಿತೇನೆ. ಆ್ಯಂಡ್ ದಿಸ್ ಈಸ್ ಅನ್ ಅಪೋಸಿಟ್ ಸೈಡ್ ಆ್ಯಂಡ್ ದಿಸ್ ಈಸ್ ಹೈಪೋಟೆನ್ಯೂಸ್. ಓಕೆ, ಟು ಸಾಲ್ವ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ಯು ನೀಡ್ ಟು ನೋ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಡಿಫರೆಂಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ದಟ್ ಈಸ್ cos x ಅಂತ ಹೇಳಿದ್ರೆ, cos x ಅಂದ್ರೆ ಇದರದ್ದು ಫಾರ್ಮುಲಾ ಈಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಿಸ್. ಸೈನ್ x ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಿಸ್. ಅಂಡ್ ಟ್ಯಾನ್ x ಈಸ್ ಈಕ್ವಲ್ ಟು ಅಪೋಸಿಟ್ divided by adjacent. Cot x is equal to adjacent divided by opposite. Cosec x is equal to hypotenuse divided by opposite. And last, secant x is equal to hypotenuse divided by adjacent. ಇದಿಷ್ಟು ಫಾರ್ಮುಲಾಗಳನ್ನು ನೀವು ಪ್ರತಿಯೊಂದು ಲೆಕ್ಕಗಳಿಗೆ ಕಲ್ತ್ಕೊಂಡಿರಬೇಕು. ಇದರಲ್ಲಿಗ ಫಸ್ಟ್ ವಾಟ್ ಈಸ್ ದ ಗಿವನ್, ದಟ್ ಈಸ್ 1 ಡಿವೈಡೆಡ್ ಬೈ 2. ವೆನ್ ಎವರ್ ವಿ ಸಾಲ್ವ್ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ಸ್ ನಾನು ನೋಟ್ ಮಾಡ್ಕೊಳ್ಬೇಕು. ಕಾಸ್ ಎಕ್ಸ್ ಅಂತ ಹೇಳಿದ್ರೆ ಏನು, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಿಸ್. ಅಡ್ಜಸೆಂಟ್ ಅಂತ ಹೇಳಿದ್ರೆ ದಿಸ್ ಒನ್. So they have given the adjacent value as 1 and hypotenuse is to kottidare, hypotenuse is 2. So by using the Pythagoras theorem, you have to find the rest, third part yavudide, third side yavudide, adanna nan find out maadbek by using Pythagoras theorem. What is Pythagoras theorem? AC square is equal to AB square plus BC square. What is AC square here? 2 square. 2 square is equal to AB square ಎಷ್ಟು ಕೊಟ್ಟಿದ್ದಾರೆ ನನಗೀಗ ಗೊತ್ತಿಲ್ಲ, ಲೆಟ್ ಮೀ ಟೇಕ್ ಇಟ್ ಆಸ್ x square plus 1 square. 4 is equal to x square plus 1. x square ಎಷ್ಟಾಯ್ತೀಗ 3 ಆಯ್ತು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ನೌ? x ಇಸ್ ಈಕ್ವಲ್ ಟು ರೂಟ್ 3. ಸೊ ದಿಸ್ ಸೈಡ್ ವ್ಯಾಲ್ಯೂ ಎಷ್ಟಾಗಿದೆ? ರೂಟ್ 3 ಇದೆ. ಸಿ, ವೆನ್ ಎವರ್ ದೇ ಹ್ಯಾವ್ ಗಿವನ್ ಆರ್ ದೇ ಹ್ಯಾವ್ ಮೆನ್ಷನ್ಡ್ ಮೈನಸ್ ಸೈನ್, ಯು ಜಸ್ಟ್ ಇಗ್ನೋರ್ ಇಟ್. ಆ ಮೈನಸ್ ಸೈನ್ ಅನ್ನ ಇಲ್ಲಿ ಸೈಡ್ಸ್ಗೆ ತಗೊಳ್ಳಿಕ್ಕಿಲ್ಲ, ಬಿಕಾಸ್ ಎ ಟ್ರಯಾಂಗಲ್ ಇನ್ ಅ ಸೈಡ್ ಅನ್ನುವಂಥದ್ದು ಇಟ್ ವಿಲ್ ಆಲ್ವೇಸ್ ಬಿ ಅ ಪಾಸಿಟಿವ್ ನಂಬರ್, ಯಾವತ್ತಿಗೂ ಅದು ನೆಗೆಟಿವ್ ನಂಬರ್ ಆಗಲ್ಲ. ಇದು ಏನಂತ ನನಗೆ ಡಿನೋಟ್ ಮಾಡುತ್ತೆ, ದಿಸ್ ಈಸ್ ಇನ್ ಥರ್ಡ್ ಕ್ವಾಡ್ರೆಂಟ್, ಸೊ ದಿಸ್ ವ್ಯಾಲ್ಯೂ ವಿಲ್ ಬಿ ಮೈನಸ್ ಸಿಂಬಲ್. ಇದನ್ನ ಆಮೇಲೆ ನಾನು ಹೇಳ್ತೇನೆ. ಕಾಸ್ ಎಕ್ಸ್ ಇನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ? ಮೈನಸ್ 1 ಬೈ 2. ಬಟ್ ನಾನು ಪೈಥಾಗೋರಸ್ ಥಿಯರಮ್ ಹಾಕೊಂಡು ನಾನು ಟ್ರಯಾಂಗಲ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸೈಡ್ಸ್ ಅನ್ನ ನಾನು ಪ್ಲಸ್ ವ್ಯಾಲ್ಯೂಸ್ ಅನ್ನು, ಪಾಸಿಟಿವ್ ವ್ಯಾಲ್ಯೂಸ್ ಅನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಈಗ ನೆಕ್ಸ್ಟ್ ನೋಡಿ, ಇದಿಷ್ಟನ್ನು ಮಾತ್ರ ನಾನು ಮಾಡ್ಲಿಕ್ಕಿರೋದು. ಇದಿಷ್ಟನ್ನು ನಾನು ಆಲ್ರೆಡಿ ಫಾರ್ಮುಲಾವನ್ನು ಒಂದು ಸೈಡಲ್ಲಿ ರಫಲ್ಲಿ ಬರೆದಿಟ್ಕೊಂಡಿದ್ದೇನೆ. ನಾನು ಜಸ್ಟ್ ಅದನ್ನು ಅಪ್ಲೈ ಮಾಡಿದ್ರೆ ಆಯಿತು. ಸೈನ್ ಎಕ್ಸ್ ಅಂತ ಹೇಳಿದರೆ ಏನು? ಸೈನ್ ಎಕ್ಸ್ ಈಸ್ ನಥಿಂಗ್ ಬಟ್ ಅಪೋಸಿಟ್ ಬೈ ಹೈಪೋಟೆನಿಸ್. ವಾಟ್ ಈಸ್ ಅಪೋಸಿಟ್? ವೆನ್ ಎವರ್ ಯು ಡ್ರಾ ಡಯಾಗ್ರಾಮ್, ಟ್ರಯಾಂಗಲ್ ಅನ್ನು ಮಾಡಿದ ತಕ್ಷಣ ನೀವಿಲ್ಲಿ ಒಂದು ಪೆನ್ಸಿಲಲ್ಲಿ ಜಸ್ಟ್ ರಫಲ್ಲಿ ಬರೆದಿಟ್ಕೊಳ್ಳಿ ಅಪೋಸಿಟ್, ಅಡ್ಜಸೆಂಟ್, ಹೈಪೋಟೆನಿಸ್ ಅಂತ. ಆವಾಗ ಯಾವುದೇ ರೀತಿಯ ಮಿಸ್ಟೇಕ್ಸ್ ಆಗಲ್ಲ ಎಕ್ಸಾಮಲ್ಲಿ.
sin x anta helidreno opposite divided by hypotenuse, that is root 3 is opposite. What is the hypotenuse value? It is 2, root 3 by 2. Next, what is the value of tan x? Tan x is equal to opposite by adjacent. What is the value of opposite? That is root 3. And what is the value of adjacent? Divided by 1, that is root 3 itself. Next, what is cot x, children? Cot x is equal to adjacent divided by opposite. Adjacent is 1 and divided by root 3. Opposite value is to root 3. Next, cosec x. What is the value of cosec x? It is nothing but hypotenuse divided by opposite. What is the value of hypotenuse? It is 2 and divided by opposite, that is root 3. Next, secant x anta helidre yeno, hypotenuse divided by adjacent. Secant x is equal to hypotenuse, that is 2, divided by adjacent is 2, 1. You can also write it as 2 itself. Next, nodi, illiga innu one statement anna kottidare question alli, that is x lies in third quadrant. So, illi nanu roughly one figure anna draw maadtene, that is of quadrant. We already know that first, second, third, and fourth quadrant. Four quadrants alli, first alli nan already last video dalli helidde, all are positive after school to college. Here they have given that x lies in third quadrant. Third quadrant alli yavdella positive agirutte, only tan matte cot is positive and all the rest of the ratios will be negative. So idu plus agirutte, cot is plus but this is negative, minus value, cosec is minus and secant is minus. Gotaita idishtu madidre nimge full marks sigutte. Sin x value is minus. See, cos x anna nanage illi minus kottiro reason yenu? Because it lies in third quadrant. In third quadrant, cos value is also negative. So, these are the simple trick to solve the values of trigonometric functions if any one of the trigonometric value is already given. Okay, students, let's move to the second question now. Cot x is equal to 3 by 4 and they have given that x lies in third quadrant. Okay. First, now in martave, let's draw a triangle. On the triangle and draw martiri. In this triangle, name it as A, B and C. What are the values? This is opposite side, this is adjacent side and this is hypotenuse. Sarina, illi more sides and name martkode. Cot x anta helidre yenu? Cot x is equal to adjacent divided by opposite. So what is adjacent here? They have given 3 and 4. 3 by 4. Adjacent yavdu? 3. Illi 3 barate. Opposite anta helidre yavdiga? Opposite is 4. This is 4. Hagadre nanu hypotenuse anna find out madbek. Pythagoras theorem anna use madkodi. Pythagoras theorem यूज AC square is equal to AB square plus BC square. नन find out मारते AC square ना, it is equal to 4 square plus 3 square. What is the 4 square? 4 4 is 16 plus 3 3 is 9. It is equal to 25. And AC square naniga find out madiruvantaddu. AC is equal to square root of 25. It is equal to 5. So agadre idra value eshtu aithe iga? This is 5. Clear agidya? Next. Iga nanage ondu values sikkide, triangle ina sides sikkide. So illi nanu ee ondu ಏನೆಲ್ಲಾ ರೇಷಿಯೋಸ್ ಇದೆ ಅದರಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಎಕ್ಸ್? ಸೈನ್ ಎಕ್ಸ್ ಏನಂತ ಬರೆದಿದೆ ನಾನು ಇಲ್ಲಿ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅಪೋಸಿಟ್ ಹಿಯರ್? 4. ಹೈಪೋಟೆನ್ಯೂಸ್ ಇಸ್ ಟು 5. ಇಟ್ ಈಸ್ ಈಕ್ವಲ್ ಟು 4/5. ಫಸ್ಟ್ ನೀವು ಸಿಂಬಲ್ಸ್ ಅನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಲಾಸ್ಟ್ ಸ್ಟೆಪ್ ಅಲ್ಲಿ ನಾನು ಸಿಂಬಲ್ಸ್ ಅನ್ನು ಹಾಕ್ತೇನೆ.
फस्ट इदिष्टन मात्र बर्दिट्कोडि cos x अंत हेळिद्रे एष्टु cos x इस नथिंग बट adjacent डिवाइडेड बै hypotenuse वाट इस द वैल्यू आफ् adjacent स्टूडेंट्स 3 डिवाइडेड बै hypotenuse दट इस 5 नेक्स्ट cosec एष्टु cosec x इस ईक्वल टू hypotenuse डिवाइडेड बै opposite वाट इस hypotenuse इट इस 5 डिवाइडेड बै 4 इस opposite What is the value of secant? Secant x is equal to. What is the value, children? Hypotenuse divided by adjacent. Hypotenuse is there 5. Divided by adjacent is 2. It is 3. Next. Last yaud bek nangiga tan. Tan x. New just idanne ulta madkondru agutte. Illa hige just nodkolabodu. Adjacent divided by opposite. What is adjacent? It is 3. And what is opposite? It is 4. Opposite is 4 and this is 3. Sarina 3 by 4 is there. Tan x will be 4 by 3. Ega. They stated that x lies in third quadrant. Third quadrant ali there. Third quadrant ali after school to college. 1, 2, 3 and 4. In third quadrant, cot is positive, so ili avaru minus sign anna kottilla, question yen ide 3 by 4 antanne ittu, tan and cot will be positive. So tan is positive, cot is, they have given the value of cot, these are minus. Idelladu negative agirutte, yake? Because x lies in third quadrant. So this is the steps or trick to find out the value of all the trigonometric functions if any one of the value is given. Tumbane easy the trick. Just neevu yava value anna kottirtare adaraddu adjacent hypotenuse athava opposite idishtu neevu kalthukondre saaku on triangle anna chitra bidisi aa triangle alli kottiruva value anna haaki innondu side ina value anna Pythagoras theorem anna use maadkondu kandhidiri adada mele sin x yavudu cos cosec so idelladu nanage gottidre ee vandishtu yenu formulas ide cos x anta helidre eno sin anta helidre eno tan cosec sec and cot idishtu to formulas avan kalthukondre neevu idi problems anna aaramsa solve maadabodu idu important problems nadide exam ig kuda cos x cot x yavude bandirli tan x agirbodu or any kind of trigonometric functions barli and x lies in yavude quadrants agirbodu nan easily ee trick ana use maadkondo within 2 minutes nan solve maadabodu let's move to next question tan x is equal to minus 5 by 12 and x lies in second quadrant okay the question is tan x is equal to minus 5 by 12 and x lies in second quadrant now first en martave naavu tan anta helidre enu tan x is equal to opposite divided by adjacent nimge ee formula ondestu correct aagi gottirbeku tan x anta helidre it is nothing but opposite by adjacent so what is opposite by adjacent here this is an adjacent nan base anta yen karithen that itself is adjacent this is opposite and this is hypotenuse tan x ana kottiruvantaddu opposite ana kottidare 5 and adjacent est kottidare 12 now you have to find this value ಸೀ ಮೈನಸ್ ಸೈನ್ ಬಂದಿದೆ ಅಂತ ಮೈನಸ್ ಅನ್ನು ಹಾಕ್ಲಿಕ್ಕೆ ಹೋಗಬೇಡಿ ಟ್ರಯಾಂಗಲ್ ಸೈಡ್ಸ್ ಅನ್ನು ನಾನು ಮೆನ್ಷನ್ ಮಾಡಬೇಕಾದ್ರೆ ಮೈನಸ್ ಅನ್ನು ಯಾವತ್ತೂ ಯೂಸ್ ಮಾಡಲಿಕ್ಕಿಲ್ಲ ಇಟ್ ಇಸ್ ಜಸ್ಟ್ ಸ್ಟೇಟಿಂಗ್ ದಟ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ವ್ಯಾಲ್ಯೂ ಇಸ್ ನೆಗೆಟಿವ್ ಅಷ್ಟೇ ಅದರ ಅರ್ಥ ಹೈಪೋಟೆನ್ಯೂಸ್ ಅನ್ನು ಫೈಂಡ್ ಔಟ್ ಮಾಡ್ತೀರಿ ಅದಕ್ಕೆ ಜಸ್ಟ್ ನೇಮ್ ದಿ ಟ್ರಯಾಂಗಲ್ ರಫ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ AC square is 2 adane find out maadbek naniga AC square is equal to 5 square plus 12 square what is 5 square 5 5 is 25 and what is the value of 12 square it is 144 next AC square is equal to 169 it is equal to 13
13 इंटू 13 ಮಾಡಿದ್ರೆ ನನಗೆ 169 ಸಿಗುತ್ತೆ ಸೊ ಹೈಪೋಟೆನ್ಯೂಸ್ ಎಷ್ಟು ಐತೆ ಈಗ 13 ರಫ್ಲಿ ಈ ಫಿಗರ್ ಅನ್ನು ಮಾಡ್ಕೊಂಡು ಸೈಡ್ಸ್ ಅನ್ನು ಮೆನ್ಷನ್ ಮಾಡಿ ಇಟ್ಕೊಳ್ಳಿ ಆಗ ಈಜಿ ಆಗುತ್ತೆ ನೆಕ್ಸ್ಟ್ ಕಾರ್ಟೆಕ್ಸ್ ಅನ್ನು ಫಸ್ಟ್ ಫೈಂಡ್ ಔಟ್ ಮಾಡಬಹುದು ಕಾರ್ಟೆಕ್ಸ್ ಇಸ್ ಈಕ್ವಲ್ ಟು ಏನು ದಿಸ್ ಇಸ್ ರಿವರ್ಸ್ ಆಫ್ ಟ್ಯಾನ್ ಎಕ್ಸ್ ದಟ್ ಇಸ್ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್ ಅಲ್ವಾ ವಾಟ್ ಇಸ್ ದಟ್ 12 ಬೈ 5 सिंबल्स हाकली होगबेड़ी वाट इज साइन एक्स साइन एक्स इज इक्वल टू अपोजिट बाय हाइपोटेनस वाट इज अपोजिट बाय हाइपोटेनस हियर 5 डिवाइडेड बाय 13 नेक्स्ट कॉस एक्स अंत कॉस एक्स इज इक्वल टू एडजेसेंट डिवाइडेड बाय अपोजिट वाट इज एडजेसेंट हियर 12 डिवाइडेड बाय 5 नेक्स्ट secant x अंत secant x is equal to hypotenuse divided by adjacent what is the value of hypotenuse 13 and what is the value of adjacent 12 next cosec x अंत cosec x is equal to hypotenuse divided by opposite what is the value of hypotenuse 13 and opposite is 5 and next test aitiga 1 2 3 4 5 5 functions agide illi second quadrant alli x li agut anta helidare so in all are positive sine tan and cos after school to college 1 2 3 and fourth quadrant it lies in second quadrant in second quadrant ಯಾವುದೆಲ್ಲ ಪಾಸಿಟಿವ್ ಆಗಿರುತ್ತೆ ಸೈನ್ ಅಂಡ್ ಕೊಸೆಕ್ ವಿಲ್ ಬಿ ಪಾಸಿಟಿವ್ ಸರಿನಾ ಸೈನ್ ಅಂಡ್ ಕೊಸೆಕ್ ವಿಲ್ ಬಿ ಪಾಸಿಟಿವ್ ಸೈನ್ ಅಂಡ್ ಕೊಸೆಕ್ ಮಾತ್ರ ನಾನು ಈಗ ಪಾಸಿಟಿವ್ ಹಾಕಬೇಕು ಸೈನ್ ಇಸ್ ಪಾಸಿಟಿವ್ ಅಂಡ್ ಕೊಸೆಕ್ ಇಸ್ ಪಾಸಿಟಿವ್ ಆಲ್ ದಿ ರೆಸ್ಟ್ ವಿಲ್ ಬಿ ನೆಗೆಟಿವ್ ಇನ್ ದಿ ಕ್ವೆಶ್ಚನ್ ದೇ ಹ್ಯಾವ್ ಆಲ್ರೆಡಿ ಗಿವನ್ ಫಾರ್ ಟ್ಯಾನ್ ಟ್ಯಾನ್ ಇಸ್ ನೆಗೆಟಿವ್ ವ್ಯಾಲ್ಯೂ ಅಂಡ್ ಕಾಟ್ ಇಸ್ ಆಲ್ಸೋ ನೆಗೆಟಿವ್ ವ್ಯಾಲ್ಯೂ cos is negative secant is negative only sin matte cosec anvantadu positive agirutte okay student let me solve one more question now secant x is equal to 13 divided by 5 where x lies in fourth quadrant okay they have given secant x value what is the value of secant x children secant x anta helidre eno it is equal to hypotenuse divided by adjacent sarina hypotenuse divided by adjacent so draw a triangle ee triangle alli adjacent yavudu this is adjacent this is opposite and this is hypotenuse what is the value of secant x this is given as 13 and what is adjacent this is 5 iga nanu opposite anna find out maadbeku hege find out martiri let me name this triangle as abc abc alli ac square is equal to ab square plus bc square what is ac square they have given naming maadbekadre nan triangle ana values ana haakolbekadre swalpa careful agire students yakandre ac square is equal to ab square plus bc square agutte neevu urgently ee numbers ana change maadkondre nimge baruvantaha values tappagutte illi 13 square ana already kottidare nan ishtottu maadidrale direct ac square ana find out maartidde but illi ac square already kottidare nan ondu opposite side ana find out maadbeku let me take it as x square plus 5 square what is x square it is nothing but 13 square minus 5 square 13 square is to 169 minus 25 what is the answer 144 this is the value of x square hagadre x is to barutte it is equal to 12 so the value of x is one side is 12 now that is ab is 12 now ಜಸ್ಟ್ ಮೆನ್ಷನ್ ಮಾಡಿದ್ರೆ ಆಯ್ತು ಸೀಕೆಂಟ್ ಎಕ್ಸ್ ಗೊತ್ತಿದೆ ಸೀಕೆಂಟ್ ಎಕ್ಸ್ ನ ಉಲ್ಟ ಯಾವುದು ನನ್ನ ಹತ್ರ ಗೊತ್ತಿರುವಂತದ್ದು ದಟ್ ಇಸ್ ಕಾಸ್ ಎಕ್ಸ್ ಕಾಸ್ ಎಕ್ಸ್ ಅಂತ ಹೇಳಿದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಅಪೋಸಿಟ್
cos x is equal to adjacent divided by opposite. What is the value of adjacent here? 5. Divided by what is the value of opposite? 12. Next, sin x. Sin x is equal to opposite divided by hypotenuse. What is the value of opposite, children? 12. Divided by what is the value of hypotenuse? It is 13. Next, coming to cosec x. Cosec x is equal to hypotenuse divided by opposite. What is the value of hypotenuse? It's 13 divided by 12. Next, tan x. What is the value of tan x? Tan x is nothing but opposite divided by adjacent. What is the value of opposite? It is 12. What is the value of adjacent? It is 5. Next, cot x. Just reverse of this. Adjacent divided by opposite. What is the value of adjacent? It is 5 and upon 12. ಇದೆಷ್ಟು ಗೊತ್ತಾಗಿದೆ ಈಗ ಲಾಸ್ಟ್ ಸ್ಟೆಪ್ ಏನು ನಾನು ಸೈನ್ ಅನ್ನು ಹಾಕಬೇಕು ಸೈನ್ ಅನ್ನು ಹಾಕಬೇಕಾದ್ರೆ ದೇ ಹ್ಯಾವ್ ಮೆನ್ಷನ್ ದಿ ಕ್ವಾಡ್ರೆಂಟ್ ಎಕ್ಸ್ ಇಟ್ ಲೈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್ 1 2 3 ಅಂಡ್ 4 ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಇನ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಈಸ್ ಪಾಸಿಟಿವ್ ಅಂಡ್ ಸೀಕೆಂಟ್ ಈಸ್ ಪಾಸಿಟಿವ್ ದೇ ಬೋತ್ ಆರ್ ಪಾಸಿಟಿವ್ ಅಂಡ್ ರೆಸ್ಟ್ ಆಫ್ ದಮ್ ವಿಲ್ ಬಿ ನೆಗೆಟಿವ್ ಸೊ ಸೀಕೆಂಟ್ ಆಲ್ರೆಡಿ ಅವ್ರ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಸೀಕೆಂಟ್ ಇಸ್ ಪಾಸಿಟಿವ್ ಹಿಯರ್ ಕಾಸ್ ಅನ್ನು ನಾನು ಪಾಸಿಟಿವ್ ಇಡಬೇಕು ಉಳಿದಿದ್ದೆಲ್ಲವೂ ಕೂಡ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ ಸೊ ಇನ್ಸರ್ಟ್ ಅ ಮೈನಸ್ ಸೈನ್ ಸೊ ದೀಸ್ ಆರ್ ದ ಸಿಂಪಲ್ ಟ್ರಿಕ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಆಲ್ ದೀಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಫ್ ಎನಿ ಒನ್ ಆಫ್ ದಿ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಆರ್ ಗಿವನ್ ಯಾವುದಾದ್ರೂ ಒಂದು ವ್ಯಾಲ್ಯೂಸ್ ಅನ್ನು ಕೊಟ್ಟಿರುವಾಗ ನಾನು ಈಸಿಲಿ ಎಲ್ಲ ವ್ಯಾಲ್ಯೂಸ್ ಅನ್ನು ಫೈಂಡ್ ಔಟ್ ಮಾಡಬಹುದು ಸ್ಟೆಪ್ಸ್ ಇಷ್ಟೇ ಮಕ್ಕಳೇ ಜಸ್ಟ್ ನೀವು ಟ್ರಯಾಂಗಲ್ ಅನ್ನು ಡ್ರಾ ಮಾಡ್ಕೊಳ್ಳಿ ಪೈಥಾಗ್ರಸ್ ಥಿಯರಮ್ ಅನ್ನು ಹಾಕೊಂಡು ಕೊಟ್ಟಿರುವ ವ್ಯಾಲ್ಯೂಸ್ ಅನ್ನು ಹಾಕಿ ಇನ್ನೊಂದು ಸೈಡ್ಸ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಜಸ್ಟ್ ಬೈ ಯೂಸಿಂಗ್ ಯುವರ್ ಬೇಸಿಕ್ ಟ್ರಯಾಂಗಲ್ ಮೆಥಡ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಈ ಬೇಸಿಕ್ ವ್ಯಾಲ್ಯೂಸ್ ಅನ್ನು ಇಲ್ಲಿ ಹಾಕಿ ಲಾಸ್ಟಿಗೆ ಸಿಂಬಲ್ಸ್ ಅನ್ನು ಇನ್ಸರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಎಕ್ಸ್ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಸೊ ಕ್ಲಿಯರ್ ಆಗಿ ಕೊಟ್ಟಿರಬೇಕಾದ್ರೆ ನಾನು ಸಿಂಬಲ್ಸ್ ಅನ್ನು ಸೈನ್ ಅನ್ನು ಮೆನ್ಷನ್ ಮಾಡಲೇಬೇಕು ವೆದರ್ ದಿಸ್ ಕಾಸ್ ವ್ಯಾಲ್ಯೂ ಇಟ್ ಈಸ್ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಥರ್ಡ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅದು ಗೊತ್ತಿರಬೇಕು ಅದಕ್ಕೋಸ್ಕರ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಕಲಿಸಿದ್ದೆ ನಾನು ಆಫ್ಟರ್ ಸ್ಕೂಲ್ ಟು ಕಾಲೇಜ್ ನಿಮಗಿದು ಇನ್ನೂ ಗೊತ್ತಿಲ್ಲ ಅಂತೇಳಿ ಆದರೆ ನೀವು ಪ್ರೀವಿಯಸ್ ವಿಡಿಯೋನ ಒಂದ್ಸರಿ ರೆಫರ್ ಮಾಡಿ ಇಲ್ಲಿ ನಾನು ಬೇಸಿಕ್ಸ್ ಆಫ್ ಟ್ರಿಗ್ನೋಮೆಟ್ರಿಯನ್ನು ಆಲ್ರೆಡಿ ಹೇಳಿದ್ದೇನೆ ಇನ್ ಪ್ರೀವಿಯಸ್ ವಿಡಿಯೋಸ್ ಅದನ್ನು ಒಮ್ಮೆ ನೋಡಿ ಅದಷ್ಟು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅದಾದ ಮೇಲೆ ಈ ಪ್ರಾಬ್ಲಮ್ಸ್ ಅನ್ನು ಕೂಡ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು ಓಕೆ ಸ್ಟೂಡೆಂಟ್ಸ್ ನಿಮ್ಗೆ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೇನೆ ಇದಿಷ್ಟು 100% ಕ್ಲಿಯರ್ ಆಗಿರಬೇಕು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮಗೆ ಹೋಮ್ವರ್ಕ್ಸ್ ಅನ್ನು ನಾನು ಕೊಡ್ತಾ ಇದ್ದೇನೆ ಇದಿಷ್ಟು ಹೋಮ್ವರ್ಕ್ ಅನ್ನು ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಆನ್ಸರ್ಸ್ ಅನ್ನು ಮೆನ್ಷನ್ ಮಾಡಿ ಅಂಡ್ ಲೆಟ್ಸ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ ವಿತ್ ಒನ್ ಮೋರ್ ಮ್ಯಾಥಮೆಟಿಕ್ಸ್ ಟ್ರಿಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಡೂ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಅಂಡ್ ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್